देखो यार जिंदगी का कोई भरोसा नहीं पता नहीं कब फोटो पे हार चढ़ जाए और फैमिली का फ्यूचर बच्चों की पढ़ाई खतरे में पड़ जाए आज ही पॉलिसी बाजार से एक करोड़ का टर्म लाइफ इंश्योरेंस कराओ सिर्फ पाँच सौ पच्चीस रूपए महीने से शुरू न्यू डिस्काउंट रेट टर्म इंश्योरेंस मार्डो के डिस्क्रिप्शन पिछड़ी कमेंट नो लिंक करना, ओपन ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಮ ಮಂದಿರದ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ಮುಖಂಡ ಹಾಗೂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಉಂಟಾಗಿದ್ದ ಗೋದ್ರಾ ಗಲಭೆ ಮತ್ತು ಗೋದ್ರೋತ್ತರ ಗಲಭೆ ಹಾಗೂ ಹಿಂಸಾಚಾರದಂಥ ಘಟನೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಟೈಮ್ನಲ್ಲಿ ಆಗಬಹುದು ಅಂತ ಭವಿಷ್ಯವಾಣಿ ನೋಡುತ್ತಿದ್ದಾರೆ ಅಂತಹ ಘಟನೆ ಉಂಟಾಗುತ್ತೆ ಅನ್ನೋ ಮಾಹಿತಿನೂ ಸಿಕ್ಕಿದೆ ನನಗೆ ಅಂತ ಹೇಳಿಕೆ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಈಗ ಭಾರಿ ವಿರೋಧ ಉಂಟಾಗಿದೆ ಬಹಳಷ್ಟು ಚರ್ಚೆಗೂ ಗ್ರಾಸವಾಗಿದೆ ಯಾಕಂದ್ರೆ ಗೋದ್ರಾ ಕೇವಲ ರೈಲಿಗೆ ಬೆಂಕಿ ಬಿದ್ದರಲ್ಲಿ ಮಾತ್ರ ಮುಗ್ದಿರಲಿಲ್ಲ ರೈಲು ದುರಂತದಲ್ಲಿ ಮೃತಪಟ್ಟವರು ಐವತ್ತೆಂಟು ಹಿಂದೂ ಭಕ್ತರು ಹಾಗೂ ಕರಸೇವಕರು ಆದರೆ ಆ ಘಟನೆ ಬೆನ್ನಲ್ಲೇ ಬರೋಬ್ಬರಿ ಮೂರು ತಿಂಗಳವರೆಗೆ ಗುಜರಾತ್ ಹೊತ್ತಿ ಉರಿದಿತ್ತು ಅಹಮದಾಬಾದ್ ಸೇರಿ ಒಟ್ಟಾರೆ ಗುಜರಾತ್ನ ಕೋಮುಗಲಭೆಯಲ್ಲಿ ಸಾವಿರದ ನಲವತ್ನಾಲ್ಕು ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಅಫಿಷಿಯಲ್ ಡೇಟಾ ಪ್ರಕಾರ ಅದರಲ್ಲಿ ಹಿಂದೂ ಮುಸ್ಲಿಮರು ಎಲ್ಲರೂ ಇದ್ರು ಅಲ್ಲದೆ ಇನ್ನೂರ ಜನ ಕಾಣೆಯಾದರೆ ಎರಡೂವರೆ ಸಾವಿರಕ್ಕೂ ಅಧಿಕ ಜನ ಗಾಯಗೊಂಡಿದ್ರು ದೇಶ ಕಂಡ ಅತಿ ಘೋರ ಕೋಮು ಗಲಭೆಗಳಲ್ಲಿ ಗೋಧ್ರ ದುರಂತ ಮತ್ತು ಗೋಧ್ರೋತ್ತರ ಗಲಭೆಗಳು ಕೂಡ ಒಂದು ಈಗ ಅಂತಹದ್ದೇ ಘಟನೆ ಮತ್ತೆ ಆಗುತ್ತೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಅವರಿಗೆ ಮಾಹಿತಿ ಕೂಡ ಇದೆ ಅಂತ ಹೇಳಿದ್ದಾರೆ ಈಗ ಬಿ ಕೆ ಹರಿಪ್ರಸಾದ್ರನ್ನ ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸಬೇಕು ಎಲ್ಲಿಂದ ಮಾಹಿತಿ ಬಂತು ಸ್ವಲ್ಪ ಹೇಳಿ ತನಿಖೆಗೆ ಸಹಕರಿಸಿ ಅಂತ ಹೇಳಿ ಆ ಮಾಹಿತಿ ಕೊಟ್ಟವ್ರು ಯಾರು ಅವ್ರಿಗೆ ಮಾಹಿತಿ ಕೊಟ್ಟವ್ರಿಗೆ ಎಲ್ಲಿಂದ ಮಾಹಿತಿ ಬಂತು ಈ ರೀತಿ ಮಾಹಿತಿ ಹರಿದಾಡೋದ್ರ ಹಿಂದೆ ಸೋರ್ಸ್ ಏನು ಇದು ನಿಜಕ್ಕೂ ಕೂಡ ತನಿಖೆ ಆಗಲೇಬೇಕಾಗಿರೋ ವಿಚಾರ ಇರಾನ್ನ ಕೆರ್ಮನ್ ನಲ್ಲಿ ಭಾರಿ ಉಗ್ರ ದಾಳಿಯಾಗಿದೆ ಇರಾನ್ ಕಮಾಂಡರ್ ಕಾಸಿಂ ಸೊಲೆಮನಿ ಸಮಾಧಿ ಸ್ಥಳದಲ್ಲಿ ಸರಣಿ ಸ್ಫೋಟ ಉಂಟಾಗಿದೆ ಘಟನೆಯಲ್ಲಿ ಎಪ್ಪತ್ಮೂರಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನೂರ ಎಪ್ಪತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇರಾನ್ನ ಜನರಲ್ ಕಾಸಿಂ ಸೊಲೆಮನಿಯನ್ನ ಅಮೆರಿಕ ಮತ್ತು ಮಿತ್ರರು ಸೇರಿಕೊಂಡು ಹೊಡೆದು ಹಾಕಿದ್ರು ಆತನ ಸ್ಮರಣಾರ್ಥ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು ನೂರಾರು ಮಂದಿ ಅಲ್ಲಿ ಸೇರಿದ್ರು ಈ ವೇಳೆ ಎರಡು ಸ್ಫೋಟಗಳು ಉಂಟಾಗಿವೆ ಎರಡು ಗಳಲ್ಲಿಟ್ಟಿದ್ದ ಸ್ಫೋಟಕಗಳು ಸ್ಫೋಟಗಳು ಈ ಅನಾಹುತ ಆಗಿದೆ ರಿಮೋಟ್ ಕಂಟ್ರೋಲ್ ಮೂಲಕ ಈ ಸ್ಫೋಟವನ್ನು ನಡೆಸಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ ಮೊದಲ ಸ್ಫೋಟ ಉಂಟಾದ ಹತ್ತು ನಿಮಿಷ ಆದ ಮೇಲೆ ಇನ್ನೊಂದು ಸ್ಫೋಟಕ ಸಿಡಿದಿದೆ ಆದರೆ ಇದುವರೆಗೂ ದಾಳಿ ಹೊಣೆಯನ್ನ ಯಾವ ಸಂಘಟನೆಯನ್ನು ಹೊತ್ಕೊಂಡಿಲ್ಲ ಹಾಗೆ ಇರಾನ್ ಸರ್ವೋಚ್ಚ ನಾಯಕ ಅಥವಾ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಕಮೇನಿ ನಂತರ ಜನರಲ್ ಸೊಲೆಮನಿ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಅಂತ ಅನಿಸ್ಕೊಂಡಿದ್ರು ನಲ್ಲಿ ಈತನನ್ನು ನಕೊಳ್ಳೋಕೆ ಆಗಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡ್ರೋನ್ ದಾಳಿಗೆ ಆದೇಶವನ್ನು ಕೊಟ್ಟಿದ್ರು ಟ್ರಂಪ್ ಸೊಲೆಮನಿಯನ್ನ ಪ್ರಪಂಚದ ನಂಬರ್ ಒನ್ ಭಯೋತ್ಪಾದಕ ಅಂತಾನೆ ಕರೀತಾ ಇದ್ರು ಈ ವ್ಯಕ್ತಿಯ ಸಮಾಧಿಯ ಬಳಿಯೇ ಈಗ ಸ್ಫೋಟಗಳು ಸಂಭವಿಸಿವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ರಾಮ ಮಂದಿರ ಆಹ್ವಾನಕ್ಕೆ ಅರ್ಹ ಅಲ್ಲ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ರಾಮಮಂದಿರ ಟ್ರಸ್ಟ್ ರಾಜಕೀಯ ವ್ಯಕ್ತಿಗಳಿಗೆ ಆಹ್ವಾನ ಕೊಡೋಕೆ ಮೂರು ಮಾನದಂಡಗಳನ್ನು ಇಟ್ಕೊಂಡಿದೆ ಅದರಲ್ಲಿ ಪ್ರಮುಖ ಪಕ್ಷಗಳ ಅಧ್ಯಕ್ಷರು ವಿಪಕ್ಷಗಳ ನಾಯಕರು ಹಾಗೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ರಾಮಮಂದಿರ ಚಳುವಳಿಯಲ್ಲಿ ಭಾಗಿಯಾಗಿದ್ದವರಿಗೆ ಆಹ್ವಾನ ಕೊಡಲಾಗುತ್ತೆ ಅಂತ ನಿರ್ಧಾರ ಮಾಡಲಾಗಿತ್ತು ಸದ್ಯ ರಾಹುಲ್ ಹಾಗೂ ಪ್ರಿಯಾಂಕಾ ಈ ಯಾವೊಂದು ಗುಂಪಿಗೂ ಇರೋದ್ರಿಂದ ಆಹ್ವಾನ ಅರ್ಹ ಅಲ್ಲ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಹಾಗೆ ನೋಡಿದ್ರೆ ಗಾಂಧಿ ಕುಟುಂಬದಿಂದ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ರಾಮ ಮಂದಿರ ಆಹ್ವಾನವನ್ನ ಕೊಡಲಾಗಿದೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಸೋನಿಯಾ ಗಾಂಧಿ ಅವರಿಗೆ ಏನಕ್ಕೆ ಅಂತ ಕೇಳಿದ್ರೆ ಅವರು ಕಾಂಗ್ರೆಸ್ ಸಂಸದೀಯ ಪಕ್ಷ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಅಥವಾ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಪಾರ್ಟಿ ಅಲ್ಲಿ ಪಾರ್ಲಿಮೆಂಟರಿ ಪಾರ್ಟಿ ಸೊ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿಯ ಲೀಡರ್ ಆಗಿರೋದ್ರಿಂದ ಆ ಒಂದು ಬೇಸಿಸ್ ಮೇಲೆ ಅವರಿಗೆ ಆಹ್ವಾನ ಕೊಟ್ಟಂಗೆ ಕಾಣಿಸ್ತಾ ಇದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಶ್ರೀರಾಮ ಮಂದಿರ ಉದ್ಘಾಟನೆ ಇರೋ ಟೈಮ್ ನಲ್ಲಿ ಒಡಿಶಾದ ಪುರಿ ಜಗನ್ನಾಥ್ ಕಾರಿಡಾರ್ ಕೂಡ ಉದ್ಘಾಟನೆಗೆ ರೆಡಿಯಾಗಿದೆ ರಾಮ ಮಂದಿರ ಉದ್ಘಾಟನೆ ರಾಜಕೀಯ ಉದ್ದೇಶಿತ ಅಂತ ಈಗಾಗಲೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರು ಇದರ ಮಧ್ಯೆ ಜನವರಿ ಹದಿನೇಳಕ್ಕೆ ಒಡಿಶಾದ ಪುರಿಯಲ್ಲಿ ಪುನರಾಭಿವೃದ್ಧಿ ಮಾಡಿರೋ ಅಥವಾ ರೀಡೆವಲಪ್ಮೆಂಟ್ ಮಾಡಿರೋ ಜಗನ್ನಾಥ ಕಾರಿಡಾರ್ ಉದ್ಘಾಟನೆ ಮಾಡೋಕೆ ಸಿಎಂ ನವೀನ್ ಪಟ್ನಾಯಕ್ ಸಜ್ಜಾಗಿದ್ದಾರೆ ಈ ಮೂಲಕ ದಿನಾಂಕ ನಿಗದಿ ಮಾಡಿ ಬಿಜೆಪಿಯ ರಾಮ ಮಂದಿರ ಸ್ಟ್ರಾಟಜಿಗೆ ಪಟ್ನಾಯಕ್ ಕೌಂಟರ್ ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ವಿಶ್ಲೇಷಣೆ ಇದೆ ದಕ್ಷಿಣ ರಾಜ್ಯಗಳ ಪ್ರವಾಸದಲ್ಲಿರೋ ಪಿಎಂ ಮೋದಿ ಬುಧವಾರ ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಹಲವು ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸುಮಾರು ಸಾವಿರದ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ನಿರ್ಮಾಣ ಆಗದಿರೋ ಯೋಜನೆಗಳ ಉದ್ಘಾಟನೆ ಶಿಲಾನ್ಯಾಸ ಮಾಡಿದ್ದಾರೆ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನೌನ್ಸ್ ಮಾಡಿದ ಕೊಚ್ಚಿ ಲಕ್ಷದ್ವೀಪ್ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಯೋಜನೆ ಕೂಡ ಒಳಗೊಂಡಿದೆ ಪಿಎಂ ಮೋದಿ ಅವರ ತ್ರೀ ಡಿ ಸೆಲ್ಫಿ ಪಾಯಿಂಟ್ ಹಾಗೂ ಸೆಲ್ಫಿ ಬೂತ್ ಗಳ ಖರ್ಚನ್ನ ರಿವೀಲ್ ಮಾಡಿದಕ್ಕೆ ಅಧಿಕಾರಿಯೊಬ್ಬರನ್ನ ವರ್ಗಾವಣೆ ಮಾಡಲಾಗಿದೆ ಕೇಂದ್ರ ರೈಲ್ವೆಯ ಶಿವರಾಜ್ ಮನ ಪುರ ಅನ್ನೋ ರೈಲ್ವೆ ಅನ್ನ ಅವಧಿಗೂ ಮುನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅದೇ ಬೋಸ್ ಅನ್ನೋ ಆಕ್ಟಿವಿಸ್ಟ್ ಆರ್ಟಿಐ ಮೂಲಕ ಮೋದಿ ಅವರ ತ್ರೀ ಡಿ ಬೂತ್ ಗಳಿಗೆ ತಗುಲಿರೋ ಖರ್ಚಿನ ಬಗ್ಗೆ ಮಾಹಿತಿಯನ್ನು ಇದಕ್ಕೆ ರಿಪ್ಲೈ ಮಾಡಿದ ಕೇಂದ್ರ ರೈಲ್ವೆ ಇಲಾಖೆ ಮೂವತ್ತು ನಿಲ್ದಾಣಗಳಲ್ಲಿ ತಾತ್ಕಾಲಿಕ ಸೆಲ್ಫಿ ಬೂತ್ ಗಳು ಇಪ್ಪತ್ತು ಗಳಲ್ಲಿ ಪರ್ಮನೆಂಟ್ ಬೂತ್ ಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿತ್ತು ಅಲ್ಲದೆ ಪ್ರತಿ ತಾತ್ಕಾಲಿಕ ಗೆ ಒಂದು ಕಾಲು ಲಕ್ಷ ರೂಪಾಯಿ ಪ್ರತಿ ಪರ್ಮನೆಂಟ್ ಗೆ ಆರು ಕಾಲು ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿತ್ತು ಈ ಮಾಹಿತಿಯನ್ನ ಕೇಂದ್ರ ರೈಲ್ವೆಯ ಪಬ್ಲಿಕ್ ಅಧಿಕಾರಿ ಶಿವರಾಜ್ ಮನಸ್ಪುರ ರಿವೀಲ್ ಮಾಡಿದ್ರು ಇದೀಗ ಶಿವರಾಜ್ ಅವಧಿಗೂ ಮುಂಚೆನೆ ಕೇಂದ್ರ ರೈಲ್ವೆಯ ಮುಂಬೈ ಕೇಂದ್ರ ಕಚೇರಿಯಿಂದ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನೋ ವಿಚಾರ ವರದಿಯಾಗಿದೆ ಹಾಗೆ ಏರ್ಪೋರ್ಟ್ ನಲ್ಲೂ ಕೂಡ ಇಟ್ಟಿದ್ದಾರೆ ಮೋದಿಜಿ ನಿಂತಂಗೆ ಕಾಣುತ್ತೆ ನೋಡಿದ್ರೆ ಪಕ್ಕ ಸೆಲ್ಫಿ ಹೆಂಗ್ ತಗೊಳ್ಳೋದಂತೆ ಇನ್ನೊಂದು ವ್ಯಕ್ತಿ ಸೆಲ್ಫಿ ತಗೊಳ್ಳುತ್ತಿರೋ ಫೋಟೋವನ್ನ ಕೂಡ ಇಟ್ಟಿದ್ದಾರೆ ಅಲ್ಲಿಗೆ ಬಂದಂತ ಪ್ರಯಾಣಿಕರು ಬೇಕಾದ್ರೆ ಸೆಲ್ಫಿ ತಗೊಂಡು ಅದನ್ನ ಪೋಸ್ಟ್ ಮಾಡ್ಕೋಬಹುದು ಬೇರೆ ಬೇರೆ ಕಡೆ ಅದರಿಂದ ಪಿ ಮೋದಿ ಅವರ ಪ್ರಚಾರ ಕೂಡ ಆಗುತ್ತೆ ಅಲ್ಲಿ ಸ್ಲೋಗನ್ ಕೂಡ ಕೊಟ್ಟಿದ್ದಾರೆ ನಶೆ ವಿರುದ್ಧ ನನ್ನ ಹೋರಾಟ ಅಂತ ಹ್ಯಾಶ್ಟ್ ಕೂಡ ಹಾಕಿ ಅಂತ ಹೇಳಿದ್ದಾರೆ ಸೊ ನಶೆ ವಿರುದ್ಧ ಅಭಿಯಾನ ಅಂತ ಹೇಳಿ ಇದನ್ನ ಮಾಡ್ಲಾಗ್ತಾ ಇದೆ ಅದರ ಜೊತೆಗೆ ಎಂ ಮೋದಿ ಅವರ ಪ್ರಮೋಷನ್ ಕೂಡ ಆಗುತ್ತೆ ಇದರಲ್ಲಿ ಏರ್ಪೋರ್ಟ್ನಲ್ಲೂ ಕೂಡ ಈ ಇಟ್ಟಿದ್ದಾರೆ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಈ ಇಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಇಸ್ರೋ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಜೊತೆಗೆ ಕೊಲಾಬರೇಟ್ ಮಾಡುವ ವಿಚಾರ ಬೆಳಕಿಗೆ ಬಂದಿದೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಇಸ್ರೋ ಸ್ಯಾಟ್ ಟ್ವೆಂಟಿ ಉಪಗ್ರಹವನ್ನು ಉಡಾವಣೆ ಮಾಡುತ್ತೆ ಅಂತ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಹೇಳಿಕೆ ನೀಡಿದೆ ಸ್ಯಾಟ್ ಟ್ವೆಂಟಿ ಒಂದು ಬ್ರಾಡ್ ಬ್ಯಾಂಡ್ ಗೆ ಉಪಯೋಗ ಆಗುವ ಸ್ಯಾಟಲೈಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಯಾಟ್ ಟ್ವೆಂಟಿ ಫೋರ್ ಅನ್ನ ಎನ್ಎಸ್ಎಲ್ ಅಭಿವೃದ್ಧಿಪಡಿಸಿ ಇಸ್ರೋ ಯುರೋಪಿಯನ್ ಯೂನಿಯನ್ನ ಅರಿಯಾನೆ ಫೈವ್ ನೌಕೆ ಬಳಸಿ ಲಾಂಚ್ ಮಾಡಿತ್ತು ನಂತರ ಈ ಸ್ಯಾಟಲೈಟ್ ರೈಡ್ಸ್ ಅನ್ನ ಟಾಟಾ ಪ್ಲೇ ಪಡ್ಕೊಂಡಿತ್ತು ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಸ್ಯಾಟ್ ಟ್ವೆಂಟಿ ಉಪಗ್ರಹ ಹಾರಿಸೋಕೆ ಇಸ್ರೋ ರೆಡಿಯಾಗಿದೆ ಈ ಸ್ಯಾಟಲೈಟ್ ಯಾವಾಗ ಲಾಂಚ್ ಆಗುತ್ತೆ ಅನ್ನೋ ಮಾಹಿತಿ ಇನ್ನಷ್ಟೇ ತಿಳಿಬೇಕಾಗಿದೆ ಕುಸ್ತಿಪಟುಗಳು ಹಾಗೂ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ನಡುವಿನ ಸಂಘರ್ಷ ಒಂದು ಹಂತಕ್ಕೆ ಬಂದ್ ನಿಂತುಕೊಂಡಿದೆ ಆದರೆ ಇದೀಗ ಬ್ರಿಜ್ಭೂಷಣ್ ವಿರುದ್ಧ ಪ್ರತಿಭಟನೆ ಮಾಡಿದ ಚಾಂಪಿಯನ್ ರೆಸ್ಲರ್ ಗಳ ವಿರುದ್ಧ ಜೂನಿಯರ್ ಕುಸ್ತಿಪಟುಗಳು ಪ್ರತಿಭಟನೆ ಶುರು ಮಾಡಿಕೊಂಡಿದ್ದಾರೆ ಬಜರಂಗ್ ಪೂನಿಯಾ ಸಾಕ್ಷಿ ಮಲ್ಲಿಕ್ ಹಾಗೂ ವಿನೇಶ್ ಫೋಗಟ್ ಅವರಿಂದ ನಮ್ಮ ಕುಸ್ತಿ ಕರಿಯರ್ ಹಾಳಾಗಿದೆ ಕುಸ್ತಿ ಫೆಡರೇಷನ್ ಸಮಿತಿ ಸಸ್ಪೆಂಡ್ ಆಗಿರುವುದರಿಂದ ನಮ್ಮ ಟೈಮ್ ವೇಸ್ಟ್ ಆಗಿದೆ ನಮ್ಮ ಟ್ರೈನಿಂಗ್ ಹಾಗೂ ಸಮಸ್ಯೆ ಆಗಿದೆ ಅಂತ ದಿಲ್ಲಿಯಲ್ಲಿ ಧರಣಿ ಮಾಡಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಇಲ್ಲಿನ ಜಂತರ್ ಮಂತರ್ನಲ್ಲಿ ಜಮಾಯಿಸಿ ಚಾಂಪಿಯನ್ ಕುಸ್ತಿಪಟುಗಳ ವಿರುದ್ಧ ಬ್ಯಾನರ್ ಹಿಡಿದು ಜೂನಿಯರ್ಗಳು ಘೋಷಣೆ ಕೂಗಿದ್ದಾರೆ ಅದಾನಿ ಹಿಂಡೆಂಬ ಕೇಸ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಅಥವಾ ಸೆಬಿ ಇರೋ ತನಿಖೆಯಲ್ಲಿ ಕೋರ್ಟ್ ತಲೆ ಹಾಕಲ್ಲ ಕೇಸನ್ನು ವಿಶೇಷ ತನಿಖಾ ಸಂಸ್ಥೆಗೆ ವರ್ಗಾಯಿಸುವ ಅಗತ್ಯ ಇಲ್ಲ ಹಿಂಡರ್ಮಗ್ ರಿಪೋರ್ಟ್ ಬಂತು ಅಂತ ಹೇಳಿ ಸೆಬಿ ತನಿಖೆಯನ್ನು ಡೌಟ್ ಪಡಕ್ಕಾಗಲ್ಲ ಅಂತ ಕೋರ್ಟ್ ಹೇಳಿದೆ ಹಾಗೆ ಹಿಂಡರ್ಮಗ್ ರಿಪೋರ್ಟ್ ವಿಚಾರವಾಗಿ ಅದಾನಿ ಸಮೂಹದ ಮೇಲಿರುವ ಆರೋಪಗಳ ವಿಚಾರಣೆಯನ್ನ ಸೆಬಿ ಸ್ಲೋ ಮಾಡುತ್ತಿದೆ ಅಂತ ಕೋರ್ಟ್ಗೆ ಹಲವಾರು ಜನ ಅರ್ಜಿ ಹಾಕಿದ್ರು ಇದೀಗ ಹಲವು ದಿನಗಳ ವಿಚಾರಣೆ ನಂತರ ಸುಪ್ರೀಂ ಕೋರ್ಟ್ ಕೇಸ್ನ ವಿಚಾರಣೆಯನ್ನ ಸೆಬಿಗೆನೆ ಬಿಟ್ಟಿದೆ ಕೋರ್ಟ್ ತೀರ್ಪು ಕೊಟ್ಟ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಸಮೂಹದ ಷೇರುಗಳು ಚೆನ್ನಾಗಿ ಗ್ರೀನ್ ನಲ್ಲಿ ಟ್ರೇಡ್ ಆದ್ವು ಮಾರ್ಕೆಟ್ ಟ್ರೆಂಡ್ ವೀಕ್ ಇರೋ ನಡುವೆನು ಅದಾನಿ ಷೇರುಗಳಲ್ಲಿ ಆವರೇಜ್ ಆಗಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಏರಿಕೆ ಕಂಡುಬಂತು ಹೊತ್ತು ಮೀರಿದ ಟೈಮಿಂಗ್ ಕರೆಕ್ಟ್ ಆಗಿ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡುವ ವಿಶ್ವದ ಟಾಪ್ ತ್ರೀ ಏರ್ಪೋರ್ಟ್ ಗಳ ಲಿಸ್ಟ್ ಇದೀಗ ಭಾರತದ ಎರಡು ಏರ್ಪೋರ್ಟ್ಗಳು ಕಾಣಿಸಿಕೊಂಡಿವೆ ಅದರಲ್ಲೂ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತೊಮ್ಮೆ ಈ ಲಿಸ್ಟ್ ಸ್ಥಾನ ಪಡೆದಿದೆ ಏವಿಯೇಷನ್ ಅನಾಲಿಟಿಕ್ಸ್ ಸಂಸ್ಥೆ ಸಿರಿಯಂ ರಿಲೀಸ್ ಮಾಡಿರುವ ಗ್ಲೋಬಲ್ ಏರ್ಪೋರ್ಟ್ಸ್ ಆನ್ ಟೈಮ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿ ಬೆಂಗಳೂರು ಏರ್ಪೋರ್ಟ್ ಮೂರನೇ ಸ್ಥಾನದಲ್ಲಿದೆ ಇನ್ನು ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್ ಒಂಬತ್ತನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಲಿಸ್ಟ್ ನ ಮೊದಲ ಸ್ಥಾನವನ್ನು ಅಮೆರಿಕದ ಮಿನಿಯಾ ಪೊಲೀಸ್ ಸೇಂಟ್ ಪಾಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಡ್ಕೊಂಡಿದೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಐಐಟಿ ವಿದ್ಯಾರ್ಥಿನಿ ಮೇಲೆ ಕಳೆದ ನವೆಂಬರ್ನಲ್ಲಿ ಅತ್ಯಾಚಾರ ಆಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರು ಆರೋಪಿಗಳನ್ನು ಹೊಸ ವರ್ಷದ ಹಿಂದಿನ ರಾತ್ರಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎಳ್ಕೊಂಡು ಹೋಗಲಾಗಿತ್ತು ಅರೆಸ್ಟ್ ಮಾಡಿ ಇದೀಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಸಂಗತಿಗಳು ಬೆಳಕಿಗೆ ಬಂದಿವೆ ಈ ಪ್ರಕರಣದ ಮೂರು ಆರೋಪಿಗಳು ಈ ಹಿಂದೆ ಕೂಡ ಮೂರು ಬಾರಿ ಪನನಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ರು ಈ ರೀತಿ ಕಿರುಕುಳ ಕೊಡೋಕೆ ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ ದಿನ ಬಿಡದೆ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಭೇಟಿ ನೀಡ್ತಾ ಇದ್ರು ಅಂತ ವರದಿಯಾಗಿದೆ ಹೀಗಂತ ಖುದ್ದು ಈ ಮೂರು ಆರೋಪಿಗಳು ಉತ್ತರ ಪ್ರದೇಶ ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಮಾಹಿತಿ ಇದೆ ಇವರ ಕಾಲ್ ರೆಕಾರ್ಡ್ಸ್ ಪರಿಶೀಲಿಸಿದ ನಂತರ ಆರೋಪಿಗಳು ಹೇಳಿರೋದು ಸತ್ಯ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ರೆಕಾರ್ಡ್ಸ್ ನಲ್ಲಿ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಇವರ ಲೊಕೇಶನ್ ಈ ಕಾಲೇಜ್ ಕ್ಯಾಂಪಸ್ನಲ್ಲಿ ಇರುವಂತೆ ತೋರಿಸಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಉತ್ತರ ಪ್ರದೇಶದ ವಿಪಕ್ಷಗಳು ಯೋಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ ಈಗ ಈ ಆರೋಪಿಗಳ ಮನೆ ಮೇಲೂ ಕೂಡ ಬುಲ್ಡೋಜರ್ ಹತ್ಸಿ ಯೋಗಿಯವರೇ ಇವರಿಗೆ ಬಿಜೆಪಿ ಲಿಂಕ್ ಇದೆ ಅಂತ ಟೀಕೆ ಮಾಡಲಾಗ್ತಾ ಇದೆ ಕೇಪ್ ಟೌನ್ನ ನ್ಯೂಲ್ಯಾಂಡ್ಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಸೌತ್ ಆಫ್ರಿಕಾ ಭಾರತ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಶುರುವಾಗಿದೆ ಈ ಟೆಸ್ಟ್ನಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ ಬರೀ ಐವತ್ತೈದು ರನ್ಗಳಿಗೆ ಆಲ್ಔಟ್ ಆಗಿದೆ ಭಾರತ ಪರವಾಗಿ ಮೊಹಮ್ಮದ್ ಸಿರಾಜ್ ಆರು ವಿಕೆಟ್ ಪಡೆದು ಹರಿಣಗಳ ಬ್ಯಾಟರ್ಗಳಿಗೆ ಪೆವಿಲಿಯನ್ ಪರೇಡ್ ಮಾಡಿಸಿದ್ದಾರೆ ಏನು ಮೊದಲ ಇನ್ನಿಂಗ್ಸ್ ಶುರು ಮಾಡಿದ ಭಾರತದ ಸ್ಕೋರ್ ಫುಲ್ನಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಈ ರೀತಿಯಾಗಿತ್ತು ಏನು ಶೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಐನೂರ ಮೂವತ್ತೈದು ಅಂಕ ಇಳಿಕೆ ಕಂಡು ಎಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತಾರರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ನಲವತ್ತೆಂಟು ಅಂಕ ಇಳಿಕೆ ಕಂಡು ಇಪ್ಪತ್ತೊಂದು ಸಾವಿರದ ಐನೂರ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಾಲ್ಕು ಪೈಸೆ ಏರಿಕೆಯಾಗಿ ಎಂಬತ್ಮೂರು ರೂಪಾಯಿ ಇಪ್ಪತ್ತೆಂಟು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಐನೂರ ಎಂಬತ್ತೊಂಬತ್ತು ರೂಪಾಯಿ ಹಿಂಡೌನ್ ಆಗಿ ಅರವತ್ಮೂರು ಸಾವಿರದ ಹದಿಮೂರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ನಲವತ್ತು ರೂಪಾಯಿ ಕಮ್ಮಿಯಾಗಿ ಐವತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಸಾವಿರದ ನಾನೂರ ನಲವತ್ತೆರಡು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ